ನಾವೀಗ ಎರಡು ಬಿಂದು ಎರಡು ಒಂದು ಒಂದನ್ನು ಆರು ಬಿಂದು ಏಳರಿಂದ ಭಾಗಿಸಬೇಕಾಗಿದೆ ಈ ಒಂದು ಸಮಸ್ಯೆಯನ್ನು ಈ ವಿಡಿಯೋನ ಪಾಸ್ ಮಾಡಿ ನೀವಾಗೆ ಬಿಡಿಸಿ ಅಂತೇಳಿ ನಿಮ್ಮನ್ನ ಎನ್ಕರೇಜ್ ಮಾಡ್ತೇನೆ ನಾನು ಈ ಒಂದು ಸಮಸ್ಯೆಯಲ್ಲಿ ಈ ಆರು ಬಿಂದು ಏಳರ ಏಳರಿಂದ ಭಾಗಿಸೋ ಬದಲು ಇದನ್ನ ಅರವತ್ತೇಳಾಗಿ ಪೂರ್ಣ ಸಂಖ್ಯೆಯಾಗಿ ತೆಕ್ಕಿ ಇಷ್ಟಪಡ್ತೇನೆ ಅದಕ್ಕಾಗಿ ನಾನು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಈ ದಶಮಾಂಶ ಬಿಂದುವನ್ನು ಬಲಗಳಿಗೆ ಒಂದು ಸ್ಥಾನ ಚಲಿಸಬೇಕಾಗಿದೆ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಆರು ಬಿಂದು ಏಳನ್ನು ಹತ್ತರಿಂದ ಗುಣಿಸ್ಬೇಕಾಗತ್ತೆ ಆಗ ಆರು ಬಿಂದು ಏಳು ಇರುವಂಥದ್ದು ಅರವತ್ತೇಳು ಆಗುತ್ತೆ ಇದನ್ನು ನಾನು ಬರೀ ಆರು ಬಿಂದು ಏಳಕ್ಕೆ ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ ಆಗ ಬೆಲೆ ಬದಲಾವಣೆ ಆಗಿಬಿಡುತ್ತೆ ಸಮಸ್ಯೆಯೇ ಬೇರೆ ಆಗುತ್ತೆ ನಾನು ಈ ಬೆಲೆ ಬದಲಾವಣೆ ಆಗಬಾರ್ದು ಅಂತ ಹೇಳಿದ್ರೆ ಈ ಎರಡೂ ಬಿಂದು ಎರಡು ಒಂದು ಒಂದರ ಬಳಿ ಸಹ ನಾನು ಹತ್ತರಿಂದ ಗುಣಿಸಬೇಕಾಗುತ್ತೆ ಯಾಕೆ ಇಲ್ಲಿ ನಾನು ಒಂದು ಸ್ಥಾನವನ್ನು ಬಲಗಡೆಗೆ ಚಲಿಸ್ತಾ ಇದ್ದೀನಿ ಇಲ್ಲಿಯೂ ಸಹ ನಾನು ಒಂದು ಸ್ಥಾನವನ್ನು ಬಲಗಡೆಗೆ ಚಲಿಸಿ ದಶಮಾಂಶ ಬಿಂದು ಇಲ್ಲಿ ಬರಬೇಕು ಅಂತೇಳಿದ್ರೆ ಇಲ್ಲೂ ಸಹ ನಾನು ಹತ್ತರಿಂದ ಗುಣಿಸಬೇಕಾಗುತ್ತೆ ಆಗ ಇದು ಏನಾಗ್ತಾ ಇದೆ ಅಂಥೇಳಿದ್ರೆ ಎರಡು ಬಿಂದು ಎರಡು ಒಂದು ಒಂದು ಇದ್ದಿದ್ದು ಇಪ್ಪತ್ತ ಎರಡು ಬಿಂದು ಒಂದು ಒಂದು ಆಯಿತು ಇನ್ನು ಭಾಗಿಸು ಆರು ಬಿಂದು ಏಳು ಇದ್ದಿದ್ದು ಅರವತ್ತೇಳು ಆಗ್ತಾ ಇದೆ ಈಗ ನಾನು ಈ ದಶಮಾಂಶ ಬಿಂದುವನ್ನು ಇಲ್ಲಿ ಬರಿಬಹುದಾಗಿರುತ್ತೆ ಇಲ್ಲಿ ಬರೆದ್ರೆ ಯಾವುದೇ ವ್ಯತ್ಯಾಸವಿಲ್ಲ ಅರವತ್ತೇಳು ದಶಮಾಂಶ ಬಿಂದು ಸೊನ್ನೆ ಸೊನ್ನೆ ಅಂದರೆ ಅದು ಅರವತ್ತೇಳೆ ಆಗಿದೆ ಅಲ್ವಾ ಈಗ ನಾನು ಇದನ್ನು ಒಂದು ದೀರ್ಘ ಭಾಗಾಕಾರ ವಿಧಾನದಿಂದ ಉತ್ತರವನ್ನು ಕಂಡುಹಿಡಿಯೋಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತೆರಡು ಬಿಂದು ಒಂದು ಒಂದನ್ನು ನಾನೀಗ ಅರವತ್ತೇಳರಿಂದ ಭಾಗಿಸ್ತಾ ಇದ್ದೇನೆ ಈಗ ಅರವತ್ತೇಳರಿಂದ ಇಪ್ಪತ್ತೆರಡು ಬಿಂದು ಒಂದು ಒಂದನ್ನು ಭಾಗಿಸ್ತೀನಿ ಅಂತ ಹೇಳಿದ್ರೆ ನೀವು ಎರಡು ಭಾಗ ಆಗೋದಿಲ್ಲ ಕಡಿಮೆ ಆಗುತ್ತೆ ಇಪ್ಪತ್ತೆರಡು ಸಹ ಅರವತ್ತೇಳಕ್ಕಿಂತ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಇಪ್ಪತ್ತೆರಡು ಬಿಂದು ಒಂದು ಒಂದು ಈ ಮೂರು ಸಂಖ್ಯೆಯನ್ನು ಒಟ್ಟಾಗಿ ತೆಗೆದುಕೊಳ್ತಾ ಇದ್ದೀನಿ ಅದಕ್ಕಾಗಿ ದಶಮಾಂಶ ಬಿಂದುವನ್ನು ಇಲ್ಲಿ ತೆಗೆದುಕೊಳ್ತೇನೆ ದಶಮಾಂಶವನ್ನು ಇಲ್ಲಿ ತೆಗೆದುಕೊಂಡಾಗ ಇದು ಇನ್ನೂರ ಇಪ್ಪತ್ತೊಂದು ದಶಾಂಶಗಳಾಗುತ್ತೆ ಇನ್ನೂರ ಇಪ್ಪತ್ತೊಂದು ದಶಾಂಶಗಳನ್ನು ನಾನು ಅರವತ್ತೇಳರಿಂದ ಭಾಗಿಸಬೇಕಾಗತ್ತೆ ಈಗ ನಾನು ಎಷ್ಟಾವರ್ತಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಅಂದಾಜು ಮಾಡ್ತಾ ಇದ್ದೇನೆ ಅರವತ್ತು ಮತ್ತು ಎಪ್ಪತ್ತನ್ನು ತೆಗೆದುಕೊಂಡು ಅರುವತ್ತ್ಮೂರಲಿ ನೂರ ಎಂಬತ್ತಾಗುತ್ತೆ ಎಪ್ಪತ್ತ್ಮೂರಲಿ ಇನ್ನೂರ ಹತ್ತು ಆಗುತ್ತೆ ಹಾಗಾಗಿ ಇದು ಮೂರಾವರ್ತಿ ಹೋಗ್ಬೋದು ಅನ್ನಿಸ್ತಾ ಇದೆ ನಾನು ಮೂರರಿಂದ ಟ್ರೈ ಮಾಡ್ತಾ ಇದ್ದೇನೆ ಮೂರೇಳಿ ಇಪ್ಪತ್ತೊಂದಕ್ಕೆ ಒಂದು ದಶಕ ಎರಡು ಮೂರಾರ್ಲಿ ಹದಿನೆಂಟು ಪ್ಲಸ್ ಎರಡು ಅಂತ ಹೇಳಿದ್ರೆ ಇಪ್ಪತ್ತಾಗುತ್ತೆ ಹಾಗಾದರೆ ಇದು ಇನ್ನೂರ ಒಂದು ಆಯಿತು ಇನ್ನೂರ ಇಪ್ಪತ್ತೊಂದರಲ್ಲಿ ಇನ್ನೂರ ಒಂದನ್ನು ಕಳೀತಾ ಇದ್ದೇನೆ ಒಂದರಲ್ಲಿ ಒಂದನ್ನು ಕಳೆದ್ರೆ ಸೊನ್ನೆ ಬಂತು ಎರಡರಲ್ಲಿ ಸೊನ್ನೆಯನ್ನು ಕಳೆದ್ರೆ ಎರಡು ಬರ್ತಾ ಇದೆ ಇನ್ನು ಎರಡರಲ್ಲಿ ಎರಡು ಹೋಯ್ತು ಅಂದ್ರೆ ಸೊನ್ನೆ ಈಗ ನಾನು ಈ ಒಂದನ್ನು ಇಲ್ಲಿ ಇಳಿಸ್ಕೊಳ್ತಾ ಇದ್ದೇನೆ ಈ ಒಂದನ್ನು ಇಲ್ಲಿ ಕೆಳಗೆ ಇಳಿಸ್ಕೊಂಡೆ ಅಂತ ಹೇಳಿದ್ರೆ ಇದು ಸಹ ಇನ್ನೂರ ಒಂದೇ ಆಯ್ತು ಈಗ ಎಷ್ಟಾವರ್ತಿ ಹೋಗುತ್ತೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಅರವತ್ತೇಳು ಮೂರಾವರ್ತಿ ಹೋಗುತ್ತೆ ಅರವತ್ತೇಳು ಮೂರಾವರ್ತಿ ಅಂತ ಹೇಳಿದ್ರೆ ಎರಡು ನೂರ ಒಂದು ಆಯ್ತು ಇನ್ನೂರ ಒಂದು ಮೈನಸ್ ಇನ್ನೂರ ಒಂದು ಅಂತ ಹೇಳಿದ್ರೆ ನಮಗೆ ಸೊನ್ನೆ ದೊರಕ್ತಾ ಇದೆ ಹಾಗಾದ್ರೆ ಇದು ನಿಶೇಷವಾಗಿ ಭಾಗವಾಯಿತು ಇಪ್ಪತ್ತೆರಡು ಬಿಂದು ಒಂದು ಒಂದು ಬಾಗಿಸು ಅರವತ್ತೇಳು ಅಂತ ಹೇಳಿದ್ರೆ ನಮಗೆ ಸಿಗ್ತಾ ಇರುವಂತ ಸೊನ್ನೆ ಬಿಂದು ಮೂರು ಮೂರು ಆಗಿದೆ ಹಾಗಾದರೆ ಇದು ಎರಡು ಬಿಂದು ಎರಡು ಒಂದು ಒಂದು ಭಾಗಿಸು ಆರು ಬಿಂದು ಏಳರ ಉತ್ತರವೇ ಆಗಿದೆ ಅಂದರೆ ಎರಡು ಬಿಂದು ಎರಡು ಒಂದು ಒಂದನ್ನು ಆರು ಬಿಂದು ಏಳರಿಂದ ಭಾಗಿಸಿದಾಗ ಸಹ ನಮಗೆ ಇದೇ ಉತ್ತರ ದೊರಕುತ್ತೆ ಅಂತ ಆಯಿತು ನೀವು ಗಮನಿಸಬಹುದು ನಾವು ಸುಲಭವಾಗಿ ಭಾಗಾಕಾರ ಮಾಡುವ ಸಲುವಾಗಿ ಆರು ಬಿಂದು ಏಳನ್ನ ಅರವತ್ತೇಳಾಗಿ ಹತ್ತರಿಂದ ಗುಣಿಸಿ ಬರೆದ್ಕೊಂಡ್ವಿ ಹಾಗೆ ಸಮಸ್ಯೆಯನ್ನು ಬದಲಾಯಿಸಬಾರದು ಅಂತ ಹೇಳಿ ಎರಡು ಬಿಂದು ಎರಡು ಒಂದು ಒಂದನ್ನು ಸಹ ಈ ಹತ್ತರಿಂದ ಗುಣಿಸಿ ಇಪ್ಪತ್ತೆರಡು ಬಿಂದು ಒಂದು ಒಂದು ಆಗಿ ಮಾಡಿಕೊಂಡು ನಾವು ಭಾಗಾಕಾರ ಮಾಡಿದ್ವಿ ಈ ಎರಡೂ ಪ್ರಶ್ನೆಗಳು ಸಹ ಒಂದೇ ಆಗಿವೆ ಇದರ ಉತ್ತರ ಸೊನ್ನೆ ಬಿಂದು ಮೂರು ಮೂರು ಆಗಿದೆ